ಅಂಜನಿ ಪುತ್ರ ಸಿನಿಮಾದ ನಂತರ ಪುನೀತ್ ರಾಜ್ಕುಮಾರ್ ಯಾವ ಸಿನಿಮಾ ಮಾಡ್ತಾರೆ ಅನ್ನೋ ಕುತೂಹಲಕ್ಕೆ ಈಗಾಗಲೇ ಉತ್ತರ ಸಿಕ್ಕಿದೆ. ಪುನೀತ್ ನಟ ಸಾರ್ವಭೌಮ ಚಿತ್ರದಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ತಮ್ಮ ಹುಟ್ಟುಹಬ್ಬದ ನಂತರ ಸಿನಿಮಾದ ಶೂಟಿಂಗ್ ಅಲ್ಲಿ ಅಪ್ಪು ಭಾಗಿಯಾಗಿದ್ದಾರೆ. ಸದ್ಯ ಈ ಚಿತ್ರದ ಶೂಟಿಂಗ್ ಮೈಸೂರಲ್ಲಿ ನಡೀತಾ ಇದೆ. ಆದರೆ ಈಗ ಪುನೀತ್ ಅಭಿಮಾನಿಗಳ ಪಾಲ್ಗೆ ಒಂದು ಹೊಸ ಸುದ್ದಿ ಬಂದಿದೆ. ಅಪ್ಪು ಹೊಸ ಸಿನಿಮಾದ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಬಹಿರಂಗ ಆಗಿದೆ. ನಟ ಸಾರ್ವಭೌಮ ಸಿನಿಮಾದ ನಂತರ ಮತ್ತೆ ರಾಜಕುಮಾರ ನಿರ್ದೇಶಕ ಸಂತೋಷ್ ಆನಂದ್ ರಾಮ್ ಜೊತೆಗೆ ಪುನೀತ್ ಸಿನಿಮಾ ಮಾಡ್ತಾ ಇದ್ದಾರೆ. ಇದೀಗ ಅದೇ ರೀತಿ ಅಂಜನಿ ಪುತ್ರ ಜೋಡಿ ಕೂಡ ಒಂದಾಗ್ತಾ ಇದೆ. ಅಂಜನಿ ಪುತ್ರ ಸಿನಿಮಾ ಪುನೀತ್ ಅಭಿಮಾನಿಗಳ ನಿರೀಕ್ಷೆಯನ್ನ ತಲುಪಲಿಲ್ಲ. ತಮಿಳಿನ ರೀಮೇಕ್ ಆಗಿದ್ದ ಈ ಸಿನಿಮಾ ದೊಡ್ಡ ಮಟ್ಟದ ಸಕ್ಸಸ್ ಕಾಣಲಿಲ್ಲ. ಆದರೂ ಕೂಡ ಅಂಜನಿ ಪುತ್ರ ಜೋಡಿ ಮತ್ತೊಮ್ಮೆ ಒಂದಾಗ್ತಿದೆ. ಅಂಜನಿ ಪುತ್ರ ಸಿನಿಮಾದ ಜೋಡಿ ಅಂದ ತಕ್ಷಣ ನಿರ್ದೇಶಕ ಹರ್ಷ ಪುನೀತ್ ಅಥವಾ ಪುನೀತ್ ರಶ್ಮಿಕಾ ಮಂದಣ್ಣ ಜೋಡಿ ಅಂತ ಎಲ್ಲರೂ ಅನ್ಕೋತಾರೆ. ಆದರೆ ಪುನೀತ್ ಈಗ ಸಿನಿಮಾ ಮಾಡ್ತಿರೋದು ಅಂಜನಿ ಪುತ್ರ ನಿರ್ಮಾಪಕರ ಜೊತೆ. ಅಂಜನಿ ಪುತ್ರ ಸಿನಿಮಾಗೆ ಬಂಡವಾಳ ಹಾಕಿದಂಥ ನಿರ್ಮಾಪಕ MN ಕುಮಾರ್ ಅವರು ಮತ್ತೆ ಪುನೀತ್ ರಾಜ್ಕುಮಾರ್ ಅವರ ಹೊಸ ಸಿನಿಮಾವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇನ್ನು ಈ ಪ್ರಾಜೆಕ್ಟ್ ಪಕ್ಕಾ ಅಂತ ನಿರ್ಮಾಪಕ MN ಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಈಗ ಸದ್ಯಕ್ಕೆ ಈ ಸಿನಿಮಾ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಹೊರಬಂದಿಲ್ಲ. ಸಿನಿಮಾದ ಟೈಟಲ್, ನಿರ್ದೇಶಕ, ಕಲಾವಿದರು ಮತ್ತು ತಂತ್ರಜ್ಞರ ತಂಡ ಇನ್ನೂ ಫೈನಲ್ ಆಗಿಲ್ಲ. ಸೊ ಪುನೀತ್ಗೆ ಮತ್ತೊಮ್ಮೆ ಯಾವ ನಿರ್ದೇಶಕ ಆಕ್ಷನ್ ಕಟ್ ಹೇಳ್ತಾರೆ ಅನ್ನೋ ನಿರೀಕ್ಷೆ ಇದ್ದೇ ಇದೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಧ್ರುವ ಸರ್ಜಾ. ಫಿಲ್ಮ್ ಬೀಟ್ ನಮ್ಮ ಎಲ್ಲ ರಿವ್ಯೂಸೇ ಆಗಿರ್ಬೋದು, ನಿಮಗೆ ಅಪ್ಡೇಟ್ಸ್ ಏನೇ ಆಗಿದ್ರೂ ಫಿಲ್ಮ್ ಬೀಟಲ್ಲಿ ಇದೆ. ಸೊ ನೀವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ.